ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಯುನಿಕ್ ಸ್ಕೂಲ್ ನೇಮ್ಸ್, ಯುನಿಕ್ ಸ್ಕೂಲ್ ನೇಮ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲಾಕ್ ಬೋರ್ಡ್ ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯು ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು, ಸ್ಕೂಲ್ ಡೆಸ್ಕ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಐಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಿಮ್ಮ ನಿತಿನ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿದ ಖ್ಯಾತ ಕಾದಂಬರಿಗಾರ್ತಿ ಗೀತಾ ನಾಗಭೂಷಣ್ ಅವರ ಮನದಾಳದ ಮಾತು ಕಾರ್ಯಕ್ರಮ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಿಪೋತಿಯಿಂದ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ, ವೇತನ ಹೆಚ್ಚಳವನ್ನು ಆಗ್ರಹಿಸಿ ಜುಲೈ 25ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಸಮಿತಿಗಳಿಂದ ಬಂದ್ಗೆ ಕರೆ, ಸರ್ಕಾರಿ ಶಾಲೆಗಳಲ್ಲಿ ಪೂರೈಸುತ್ತಿರುವ ಬಿಸಿಯೂಟವನ್ನು ಆಯಾ ಶಾಲೆಗಳಲ್ಲಿ ತಯಾರಿಸುವಂತೆ ಕರವೇ ಮನವಿ.
ಡ್ರೈನೇಜ್ ನಿರ್ಮಿಸಲು ಅಗೆದಿರುವ ರಸ್ತೆಯನ್ನು ಪುನಃ ನಿರ್ಮಿಸಿಕೊಡುವಂತೆ ಬಂಬುಬಜಾರ್ ನಿವಾಸಿಗಳಿಂದ ಮನವಿ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾಡೋಜ ಡಾಕ್ಟರ್ ಗೀತಾ ನಾಗಭೂಷಣ್ ರವರ ಮನದಾಳದ ಮಾತು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಿರಿಯ ಸಾಹಿತಿ ಮತ್ತು ಖ್ಯಾತ ಕಾದಂಬರಿಗಾರ್ತಿ ನಾಡೋಜ್ ಡಾಕ್ಟರ್ ಗೀತಾ ನಾಗಭೂಷಣ್ ಮನದಾಳದ ಮಾತು ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ ನಾಗಭೂಷಣ್ ತಮ್ಮ ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸ ನಡೆದು ಬಂದ ದಾರಿ ಮತ್ತು ತಮ್ಮ ಸಾಹಿತ್ಯ ಲೋಕದ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ನಮ್ಮೂರು ಇಲ್ಲಿ ಸಾವಳಗಿ, ಗಾಣಗಪ್ಪುರ ಸಾವಳಗಿ. ಆ ಸಾವಳಗಿಯಲ್ಲಿ ನಮ್ಮ ಅಪ್ಪ ಅವ್ವ ಅಲ್ಲೇ ಇದ್ರು. ಅಲ್ಲಿ ಅವರಿಗೆ ಒಂದು ಮೊಳದಷ್ಟು ಮನೆ ಇತ್ತು, ಅರ್ಧಷ್ಟು ಹೊಲ ಇತ್ತು. ಅದು ಮಡ್ಡಿ ಹೊಲ ಅಂತೇವು, ಏನೋ ಬೆಳಿಲಾರ್ದಂತ ಹೊಲ. ಅಂತ ಹೊಲದಲ್ಲಿ ಅವ್ರಿಗೆ ಏನೂ ಬೆಳಿಲಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಲಿಲ್ಲ. ಆದ್ರಿಂದ ಅವರಿಬ್ಬರು ಏನು ಮಾಡಿದ್ರು, ಗುಲ್ಬರ್ಗಕ್ಕೆ ಬಂದರು. ದುಡಿದು ಹೊಟ್ಟೆ ತುಂಬಿಸ್ಕೊಂಡ್ರಾಯ್ತು, ರೊಟ್ಟಿ ಮುರಿದ್ರು ಹೊಟ್ಟೆ ತುಂಬಿಸ್ಕೊಂಡ್ರಾಯ್ತು, ಇಲ್ಲೇ ದುಡಿದು ಬದುಕಿದ್ರಾಯ್ತು ಅಂತ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಅವರು ಕಲಬುರಗಿ ಅವರೇ ಆಗಿಬಿಟ್ರು. ಇಲ್ಲಿ ಬಂದಾಗಲೂ ಸಹಿತ ಭಾಳಷ್ಟು ಬಡತನ ಇತ್ತು. ಆವಾಗ ನಮ್ಮಪ್ಪ ಇಲ್ಲಿ ಬಂದು ಬಟ್ಟೆ ಗಿರಣಿ ಇತ್ತು ನೋಡ್ರಿ ಇಲ್ಲಿ, ಎಮ್ ಎಸ್ ಕೆ ಮಿಲ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನನ್ನ ವಯಸ್ಸಿನವರೇ ಇದ್ದೀರಿ ಕಾಣಿಸ್ತದೆ ಭಾಳ ಜನರು. ಎಮ್ ಎಸ್ ಕೆ ಮಿಲ್ ಅಂತಿತ್ತು, ಅಲ್ಲಿ ಅವರು ಕೂಲಿ ಕಾರ್ಮಿಕ ಅಂತ ಸೇರಿಕೊಂಡ್ರು. ಕೂಲಿ ಕಾರ್ಮಿಕ ಕಾರ್ಮಿಕನ ಮಗಳು ಅಂತ ಹೇಳೋದಕ್ಕೆ ನನಗೆ ಮುಜುಗರ ಏನು ಅನಿಸ್ತಾ ಇಲ್ಲರಿ, ನಾನು ಹೆಮ್ಮೆಯಿಂದನೇ ಹೇಳ್ತಾ ಇದ್ದೀನಿ ನಾನು ಕಾರ್ಮಿಕನ ಮಗಳು ಅಂತೇಳಿ. ಅಲ್ಲಿ ಬಂದು ಅಲ್ಲಿ ಇದು ಮಾಡಿದಾಗ ಅಲ್ಲೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲದೇನಾಯಿತು ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟ ಅವಾಗ ಶುರು ಆಗಿಬಿಟ್ಟಿತ್ತು. ನಮ್ಮಪ್ಪ ಸ್ವಾತಂತ್ರ್ಯ ಹೋರಾಟಗಾರರ ಇದರಲ್ಲಿ ಸೇರ್ಕೊಂಡ್ಬಿಟ್ರು. ಮನದಾಳದ ಮಾತುಗಳು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇಟ್ಟುಕೊಂಡಂಥ ಒಂದು ಹೊಸ ಕಾರ್ಯಕ್ರಮ ಮನದಾಳದ ಮಾತುಗಳು ಅಂತ ಈ ಕಾರ್ಯಕ್ರಮದ ಹೆಸರು. ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳು ಆಮೇಲೆ ಹಿರಿಯರಿಂದ ಅವರ ಮನಸ್ಸಿನ ಆಳದ ಮಾತುಗಳನ್ನು ಆಡುವುದಕ್ಕೆ ಇದೊಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ನನಗನ್ನಿಸ್ತದೆ, ಇದು ನಾವು ಎಷ್ಟೋ ಜನ ಸಾಹಿತಿಗಳು ಏನೇನೋ ಹೇಳಬೇಕು ಅಂದಿರ್ತೇವೆ, ಅದು ಹೇಳೋದಾಗಿರೋಂಗಿಲ್ಲ, ಮನಸ್ಸಿನಲ್ಲಿ ಉಳಿದ್ಬಿಟ್ಟಿರ್ತದೆ. ಅಂಥ ಎದೆ ಆಳದಂಥ ಆಳದಲ್ಲಿದ್ದಂಥ ಮಾತುಗಳನ್ನೆಲ್ಲ ಹೆಕ್ಕಿ ಹೊರಗೆ ತೆಗೆದು ಅವೆಲ್ಲ ನೆನಪು ಮಾಡಿಕೊಂಡು ಇಲ್ಲಿ ಸಹೃದಯರ ಮುಂದೆ ಎತ್ತಿ ಇಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದು ಭಾಳ ಒಳ್ಳೆಯ ಪ್ರೋಗ್ರಾಮ್ ಅಂತ ನನಗೆ ಅನಿಸ್ತಾ ಇದೆ. ಒಂದು ಮನದಾಳದ ಮಾತು ಇವತ್ತು ಗುಲ್ಬರ್ಗದ ನನ್ನ ಕುಟುಂಬದವರು ಎಲ್ಲರೂ ಭಾಗವಹಿಸಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ. ನಾವು ಎಷ್ಟು ಕಾರ್ಯಕ್ರಮ ಮಾಡಬೇಕಾದ್ರೆ ತೊಂದರೆ ಅನುಭವಿಸ್ತೀವಿ, ಆದರೆ ಇವತ್ತು ಬಂದು ಸೇರಿದ್ದು ಅವರೆಲ್ಲರೂ ಈ ಮನದಾಳದ ಮಾತಿನಲ್ಲಿ ನಮ್ಮ ಧ್ವನಿಗೂಡಿದ್ದಕ್ಕೆ ಭಾಳ ಖುಷಿಯಾಗಿದೆ. ಮತ್ತೆ ನನಗೆ ಮತ್ತೆ ಉತ್ಸಾಹ ತುಂಬಿಕೊಟ್ಟಿದ್ದಾರೆ ಭಾಗವಹಿಸಿದ ಎಲ್ಲರಿಗೂ, ಮತ್ತು ಇನ್ನು ಮುಂದೆ ಆಶೆ ಇಟ್ಟುಕೊಂಡವರು ಕೂಡ ಎಲ್ಲರೂ ಭಾಗವಹಿಸಿ ಅಂತ ಇಟ್ಕೊಂಡು ಕೋರಿ ಇವತ್ತಿನ ಅಕ್ಕ ನನಗೆ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವಿಶೇಷವಾಗಿ ಅಕ್ಕ ಗೀತಾ ನಾಗಭೂಷಣ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯಲ್ಲಿ ಆಯೋಜಿಸಿದ್ದ ಇಂತಹ ನೂತನ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಹಿತಿಗಳು, ಲೇಖಕರು ಮತ್ತು ಹಿರಿಯ ಮನಸ್ಸಿನ ಆಳದ ಮಾತುಗಳನ್ನು ಹೊರಹಾಕಲು ಇದೊಂದು ಒಳ್ಳೆಯ ವೇದಿಕೆ ಎಂದು ಡಾಕ್ಟರ್ ಗೀತಾ ನಾಗಭೂಷಣ್ ರವರು ಆಶಯ ವ್ಯಕ್ತಪಡಿಸಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರಪ್ಪ ಸಿಂಪಿ, ಕೋಶಾಧ್ಯಕ್ಷರಾದ ದೌಲತ್ರಾಯ್ ಪಾಟೀಲ್, ಕಾರ್ಯದರ್ಶಿಗಳಾದ ವೇದ್ ಕುಮಾರ್ ಪಾಟೀಲ್, ಎಸ್ಎಸ್ ಹಿರೇಮಠ್, ಮಡಿವಾಳಪ್ಪ, ಅನಿಲ್ ಸಕ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿಫ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ದಿನಾಂಕ 10ರಂದು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಸಿಪ್ ಅಕಾಡೆಮಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಕೌಶಲ್ಯವನ್ನು ನೀಡುವ ಸಂಸ್ಥೆಯಾಗಿದ್ದು ಭಾರತ ಸೇರಿದಂತೆ ಮಲೇಷಿಯಾ, ಇಂಡೋನೇಷಿಯಾ, ಚೈನಾ, ಶ್ರೀಲಂಕಾ, ಯುನೈಟೆಡ್ ಸ್ಟೇಟ್ಸ್, ದುಬೈ ಮತ್ತು ಸಿಂಗಾಪುರ ರಾಷ್ಟ್ರಗಳಲ್ಲಿ ಸಿಪ್ ಅಬ್ಯಾಕಸ್ ಮತ್ತು ಬ್ರೈನ್ ಜಿಮ್ನಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಇದರಿಂದ ಮಕ್ಕಳಲ್ಲಿ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳನ್ನು ಎದುರಿಸಲು ಸಶಕ್ತರಾಗುತ್ತಾರೆ. ಪ್ರೇರಣಾ ಫೌಂಡೇಶನ್ ಒಂದು ಈ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಮತ್ತು ಏಕಾಗ್ರತೆ ಚಿತ್ತವನ್ನು ಮತ್ತು ಅವರಿಗೆ ಅಧ್ಯಯನಕ್ಕೆ ಪೂರಕವಾದಂಥ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಕೌಶಲ್ಯವನ್ನು ಹೊಂದಬೇಕು ಅಂತನ್ನುವ ಒಂದು ತರಬೇತಿಯನ್ನು ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕಾಗಿ ಪ್ರೇರಣಾ ಫೌಂಡೇಶನ್ ಹುಟ್ಟಿದೆ ಮತ್ತು ಅದರ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಈ SIP ಸಂಸ್ಥೆಯು ಕೇವಲ ಭಾರತ ಅಷ್ಟೇ ಅಲ್ಲ, ಇಲ್ಲಿ ಅಡ್ಮಿಷನ್ ತೆಗೆದುಕೊಂಡಂಥ ಹುಡುಗರು ನೀವು ಬೇರೆ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿಯೂ ಸಹ ತರಬೇತಿಯನ್ನು ಪಡ್ಕೊಂಡು
ಇದರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಅದು ಪೂರಕವಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆ ಶುರುವಾಗಿದ್ದು 13 ವರ್ಷದಿಂದ 2003ರಲ್ಲಿ ಮಲೇಷ್ಯಾ ಮೂಲದ ಸಂಸ್ಥೆ ಇದೆ. ಈಗಾಗಲೇ ಭಾರತದಾದ್ಯಂತ 700 ಶಾಖೆಗಳಿವೆ. ಗುಲ್ಬರ್ಗಾಗೆ ಈಗ ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದೀವಿ. ಆ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದನೇ ತರಗತಿಯಿಂದ 7ನೇ ತರಗತಿವರೆಗೂ ಅಂತ ಪಾಠ ಹೇಳಿದಾಗ ಈ ವಯಸ್ಸಿನ ಮಕ್ಕಳಲ್ಲಿ ಅವರ ಕಲಿಕಾ ಮಟ್ಟನ ಚೆನ್ನಾಗಿ ಮಾಡುವಂಥದ್ದು. ಅದನ್ನು ಹೇಗೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೂರು ಸಾಧನ ಬಳಸ್ಕೊಡ್ತೀವಿ. ಒಂದನೇ ಅಬಿಕಸ್ ಅಂತ ಕರಿತೀವಿ, ಎರಡನೇ ಬ್ರೈನ್ ಜಿಮ್ಮು, ಮೂರನೇ ಸ್ಪೀಡ್ ರೈಟಿಂಗ್. ಈ ಮೂರು ಸಾಧನ ಬಳಸಿ ಅವರಿಗೆ ಅವರ ಈಗ ಏನೊಂದು ಕಲಿಕಾ ಮಟ್ಟ ಇರುತ್ತೋ ಅದನ್ನು ಜಾಸ್ತಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಪ್ರೇರಣಾ ಫೌಂಡೇಶನ್ ಕಲಬುರಗಿಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು, 1ರಿಂದ 7ನೇ ತರಗತಿ ಮಕ್ಕಳಲ್ಲಿರುವ ವಿಶೇಷ ಆಸಕ್ತಿ ಮತ್ತು ಅಭಿರುಚಿಗಳನ್ನು ಗುರುತಿಸಿ ಕೌಶಲ್ಯವನ್ನು ವೃದ್ಧಿಸುವುದು ಮೂಲ ಉದ್ದೇಶವಾಗಿದ್ದು, ಅದರಿಂದ ಸಿಪ್ ಅಕಾಡೆಮಿ ಸಂಯೋಜನೆ ಪಡೆದು ಕಲಬುರಗಿಯಲ್ಲಿನ ಮಕ್ಕಳಿಗೆ ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತಿ ಪರಿಚಯಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ಪ್ರೇರಣಾ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ನರೇಂದ್ರ ಮತ್ತು ಶರಣ್ ಗೌಡ, ರವಿ ಶೀಲ್ವಂತ್ ಮತ್ತು ವಿಎಲ್ ರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ರಾಜ್ಯ ಸರ್ಕಾರದ ನೂತನ ವೇತನ ಪರಿಷ್ಕರಣೆಯನ್ನು ವಿರೋಧಿಸಿ ಕೆಎಸ್ಆರ್ಟಿಸಿ ನಿಗಮದ ಕಾರ್ಮಿಕ ಸಂಘದಿಂದ ಜುಲೈ 25ರಂದು ಬಂದ್ಗೆ ಕರೆ. ಕರ್ನಾಟಕ ರಾಜ್ಯ ಸರ್ಕಾರವು 4 ಸಾರಿಗೆ ನಿಗಮಗಳಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಎಸ್ಆರ್ಟಿಸಿ ಮತ್ತು ಎನ್ಇಕೆಎಸ್ಆರ್ಟಿಸಿಗಳಲ್ಲಿ ಕೆಲಸ ಮಾಡುವ ಸಾರಿಗೆ ನೌಕರರಿಗೆ ಕೇವಲ 8% ವೇತನ ಹೆಚ್ಚಳವನ್ನು ಪ್ರಕಟಿಸಿ ಸುಮಾರು 1,25,000 ಸಾರಿಗೆ ನೌಕರರಿಗೆ ತೀವ್ರ ಅನ್ಯಾಯ ಎಸಗಿದ್ದು, ಇದನ್ನು ವಿರೋಧಿಸಿ ಜುಲೈ 25ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳುವುದಾಗಿ ತಿಳಿಸಿದೆ. ರಾಜ್ಯ ಸರ್ಕಾರ ಸಾರಿಗೆಯನ್ನು ಸುಮಾರು 1,25,000 ನೌಕರರ ಒಂದು ವೇತನ ಪರೀಕ್ಷಣೆ ವಿಚಾರದಲ್ಲಿ ಅತ್ಯಂತ ಅವಮಾನಕರವಾಗಿ ನಡ್ಕೊಂಡಿದೆ. ಅದಂತ ನಾವು ಸಂಘಟನೆಯಿಂದ ಖಂಡಿಸ್ತೀವಿ. ಮುಖ್ಯವಾಗಿ ನಮ್ಮ ವೇತನ ಪರಿಷ್ಕರಣೆ ಮತ್ತು ಇತರೆ ಬೇಡಿಕೆಗಳನ್ನು ಹೆಚ್ಚಿಸಲಿಕ್ಕೆ ಕಳೆದ 6 ತಿಂಗಳಿಂದಲೇ ನಮ್ಮ ಮನವಿ ಪತ್ರ ಮತ್ತು ಬೇಡಿಕೆಗಳನ್ನು ಸಲ್ಲಿಸಿದ್ದೆವು. ಅವರು ಮಾತುಕತೆ ಮಾಡಿ ಒಂದು ಕೈಗಾರಿಕೆ ಒಪ್ಪಂದಕ್ಕೆ ಬರಬೇಕಾಗಿತ್ತು. ದುರದೃಷ್ಟ, ಅವರು ಕೈಗಾರಿಕೆ ಒಪ್ಪಂದ ಬರೆದರೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಿಂದ 8% ಏಕಪಕ್ಷವಾಗಿ ಘೋಷಣೆ ಮಾಡಿದೆ. ಅದು ಅತ್ಯಂತ ಅನ್ಯಾಯವಾಗಿದೆ, ಅದನ್ನು ನಾವು ಖಂಡಿಸ್ತೀವಿ. ಜಂಟಿ ಸಮಿತಿಯು ಆಡಳಿತ ವರ್ಗಕ್ಕೆ ಸಲ್ಲಿಸಿರುವ ಬೇಡಿಕೆಗಳ ಪಟ್ಟಿಯಲ್ಲಿ 44 ಬೇಡಿಕೆಗಳು ಮಂಡಿಸಿದ್ದು, ವೇತನ ಬಗ್ಗೆ 30% ಹೆಚ್ಚಿಸುವ ಜೊತೆಗೆ ಇತರ 43 ಬೇಡಿಕೆಗಳನ್ನು ಪೂರೈಸುವಂತೆ ಮನವಿ ಮಾಡಿದ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ನ ಉಪಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ಕೆಎಸ್ಆರ್ಟಿಸಿ ಸ್ಟಾಫ್ ಯೂನಿಯನ್ನ ಅಧ್ಯಕ್ಷರಾದ ನಂದಪ್ಪ ಜಮಾದಾರ್, ಚಂದ್ರಕಾಂತ್ ಗದ್ದಗಿ, ಕೆ ಮಲ್ಲಿಕಾರ್ಜುನ್ ಮತ್ತು ಶಿವಶಾಂತ್ ಮನ್ನಳ್ಳಿ ಸೇರಿದಂತೆ ಇತರರು ಮುಖ್ಯಸ್ಥರು ಹಾಜರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಸುದ್ದಿ ಸಮಯ ಮತ್ತೆ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಯುನಿಕ್ ಸ್ಕೂಲ್ ನೇಮ್ಸ್, ಯುನಿಕ್ ಸ್ಕೂಲ್ ನೇಮ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ್ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ.
ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲ್ಯಾಕ್ ಬೋರ್ಡ್ ಗಳು ನೋಟಿಸ್ ಬೋರ್ಡ್ ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ ವರ್ಧಮಾನ್ ಐಕ್ಯೂ ಟಾಯ್ಸ್ ಓಕೆ ಪ್ಲೈ ಪ್ರಗತಿ ಸಿಸ್ಟಮ್ ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು ಸ್ಕೂಲ್ ಡೆಕ್ಸ್ ಪೋಡಿಯಂ ಇಜಲ್ ಸ್ಟ್ಯಾಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್ ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್ ಎಂಬಿ ನಗರ್ ಮೇನ್ ರೋಡ್ ಕಲಬುರಗಿ ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್ ಸೆಲ್ ನಂಬರ್ 9448577070ನವದೆಹಲಿಯ ಎಐಸಿಟಿಇಯಿಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್ ಮೆಕ್ಯಾನಿಕಲ್ ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ ಡಿಜಿಟಲ್ ಎಲೆಕ್ಟ್ರಾನಿಕ್ ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು ನುರಿತ ಅನುಭವಿ ಸಿಬ್ಬಂದಿ 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ ಎಸಿ ಸಭಾಂಗಣ ವೈಫೈ ಕನೆಕ್ಟಿವಿಟಿ ಬಸ್ ಸೌಕರ್ಯ ಕರಿಯರ್ ಗೈಡ್ಸ್ ಸೆಲ್ ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್ ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್ ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846 ಡೀನ್ 9243219188 ದೂರವಾಣಿ 08472273657 ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ನೀಡುತ್ತಿರುವ ಬಿಸಿಯೂಟವನ್ನು ಎನ್ಜಿಒ ಕಂಪನಿಗಳು ತಯಾರಿಸುತ್ತಿದ್ದು ಅದನ್ನು ತಡೆದು ಆಯಾ ಶಾಲೆಗಳಲ್ಲಿ ತಯಾರಿಸಿಕೊಡುವಂತೆ ಕರವೇ ಮನವಿ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಬಹುದಿನಗಳಿಂದ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಹೊತ್ತು ಆಹಾರ ನೀಡಬೇಕೆಂಬ ಸರ್ಕಾರದ ಯೋಜನೆಗೆ ಕರವೇ ಸ್ವಾಗತಿಸುತ್ತದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ನೀಡುತ್ತಿರುವ ಬಿಸಿಯೂಟ ಯಾವ ರೀತಿ ಪೂರೈಕೆ ಮಾಡುತ್ತಿದ್ದಾರೆ ಎಂಬುದು ತುಂಬಾ ವಿಷಾದನೀಯ ಸಂಗತಿ ಎಂದು ಕರವೇಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಂಜುನಾಥ್ ನಾಲ್ವಾರ್ಕರ್ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಬೋಧನೆಗಳಲ್ಲಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಜಾರಿಗೆ ತಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಹೊತ್ತು ಆಹಾರವನ್ನು ನೀಡಬೇಕನ್ನುವಂಥ ಸರ್ಕಾರದ ಯೋಜನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಸ್ವಾಗತಿಸುತ್ತೇವೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ನಡೆದಿರುವಂಥ ಬಿಸಿಯೂಟ ಯಾವ ರೀತಿ ಪೂರೈಕೆ ಮಾಡಬೇಕನ್ನುವಂಥ ಆಲೋಚನೆಯೂ ಕೂಡ ಆ ಎನ್ ಜಿ ಒ ಸಂಸ್ಥೆಗಳಿಗಿಲ್ಲ ಹಾಗಾಗಿ ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ತಯಾರಿಸಿರುವಂಥ ಅನ್ನ ಸಾಂಬಾರು ಮತ್ತು ಆಲೂಬಾತು ಮತ್ತು ಬಿಸಿಬೇಳೆಬಾತು ಹಾಗೂ ಕುಡಿಯಲು ಹಾಲು ಸುಮಾರು 7 ಗಂಟೆ ಒಳಗಾಗಿ ತಯಾರಿಸ್ತಾರೆ ಕಲಬುರಗಿ ನಗರದ ಶಾಲೆಗಳಿಗೆ ಈ ಆಹಾರ ಪದಾರ್ಥಗಳು ತಲುಪಿದ ನಂತರ ಊಟದ ಸಮಯ ಬಿಸಿ ಊಟ ಆಗದೆ ತಂಗಳ ಊಟ ಸೇವಿಸುತ್ತಿರುವಂಥ ಪರಿಸ್ಥಿತಿ ಶಾಲೆಗಳಲ್ಲಿ ನಡೀತಾ ಇದೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಖಂಡಿಸ್ತೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ನಾಲ್ವಾರ್ಕರ್ ಪ್ರದೀಪ್ ಶರಣು ಪ್ರವೀಣ್ ಕಬೀಲ್ ಅಭಿಷೇಕ್ ಸೇರಿದಂತೆ ಇತರರಿದ್ದರು ಕಾಮಗಾರಿ ಸಲುವಾಗಿ ತೆರವುಗೊಳಿಸುತ್ತಿರುವ ರಸ್ತೆಯನ್ನು ಪುನಃ ಯಥಾರೀತಿಯಾಗಿ ನಿರ್ಮಿಸಿಕೊಡುವಂತೆ ಬಂಬು ಬಜಾರ್ ಬಡಾವಣೆಯ ನಿವಾಸಿಗಳು ಮನವಿ ಮಾಡಿದ್ದಾರೆ ಒಂದು ಕಡೆ ಗರ್ಜಿಸುತ್ತಿರುವ ಜೆಸಿಪಿಗಳು ಮತ್ತೊಂದು ಕಡೆ ಡೈನೇಜ್ ಅಗೆಯುವ ಕಾರ್ಯದಲ್ಲಿ ನಿರತರಾಗಿರುವ ಕಾರ್ಮಿಕರು ಹೌದು ಈ ದೃಶ್ಯಗಳು ನಮಗೆ ಕಾಣಸಿಗುವುದು ಕಲಬುರಗಿ ನಗರ ನೆಹರುಗಂಜ್ ರಸ್ತೆಯಲ್ಲಿರುವ ಬಂಬು ಬಜಾರ್ ಬಡಾವಣೆಯಲ್ಲಿ ಕಳೆದ 15 ವರ್ಷಗಳಿಂದ ಬಂಬು ಬಜಾರ್ದಿಂದ ಫಿಲ್ಟರ್ ಬೆಡ್ಗೆ ಹೋಗುವ ರಸ್ತೆ ಹದಗೆಟ್ಟಿತ್ತು ಕಳೆದ 3 ವರ್ಷಗಳ ಹಿಂದೆ ಈ ಬಡಾವಣೆಗೆ ರಸ್ತೆ ಭಾಗ್ಯ ಸಿಕ್ಕಿದ್ದು ಆದರೆ ಇದೀಗ ಈ ರಸ್ತೆಯನ್ನು ತೆರವುಗೊಳಿಸಿ ಡೈನೇಜ್ ಪೈಪ್ ಅಳವಡಿಸಲಾಗುತ್ತಿದೆ ಡ್ರೈನೇಜ್ ಪೈಪ್ ಹಾಕ್ತಿದ್ದಾರೆ ಇದು ಪಂಪ್
ಸೆಂಟ್ರಲ್ ಬೆಡ್ನಿಂದ ಮಲ್ಗಮ್ಮ ಇರ್ತಾರೆ. ಇದು ಒಳ್ಳೆಯ ಡ್ರೈನೇಜ್ ಪೈಪ್ ಅಂತ ಅಂದರೆ ಇದು ರೋಡು ಕನಿಷ್ಠ 15-20 ವರ್ಷದಿಂದ ಮಾಡಿದ್ದಿತ್ತು. ಈಗ ಅದು ಡ್ರೈನೇಜ್ ಪೈಪ್ ಆದಮೇಲೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕಾರ್ಪೊರೇಷನ್ಗೆ ಜಲ್ದಿ ಇಮಿಡಿಯೇಟ್ ರೋಡ್ ಮಾಡಿಕೊಂಡು ಪಬ್ಲಿಕ್ ಕನ್ವೆಂಟ್ ಆಗಬೇಕಮ್ಮ ನಮ್ದು ರಿಕ್ವೆಸ್ಟ್ ಅದ. ಸರ್, ಮಂಗು ಬಜಾರ್ ರೋಡು ಇದು ಸುಲ್ತಾನ್ಪುರ್ ಹೋಗುವಂಥ ರೋಡು, ಆದರೆ ತುಂಬ ವರ್ಷದಿಂದ ಎಷ್ಟೋ ಜನ ಇದಕ್ಕೆ ಸ್ಟ್ರೈಕ್ ಮಾಡಿ ಅದು ಮಾಡಿ ರೋಡ್ ಮಾಡಿದ್ದರು ಸರ್. ಆದರೂ ಕೂಡ ಇವಾಗ ಹೋದ ವರ್ಷವೇ ಆಗ್ಯದ ರೋಡ್ ಇದು ಹೊಸದು. ಈಗ ಮತ್ತು ಬೇರೆ ಡ್ರೈನೇಜ್ ಸಲುವಾಗಿ ಮತ್ತು ರೋಡ್ ಚದರ್ತಾ ಇದ್ದಾರೆ, ತುಂಬಾ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದ್ರ ಸಲುವಾಗಿ ಏನದ ಮತ್ತೆ ಇದೆಲ್ಲ ಬಹಳ ಜನರಿಗೆ ಅನುಕೂಲ ಇಲ್ಲ. ಈಗ ಸ್ವಲ್ಪ ಒಂದು ವರ್ಷದಿಂದ ಸುಧಾರಣೆ ಆಗಿತ್ತು, ಅದ್ರ ಸಲುವಾಗಿ ಈ ಮತ್ತೆ ರಿಪೀಟ್ ಇದು ತೊಂದರೆ ಜನರಿಗೆ ತೊಂದರೆ ಆಗ್ಲಾರ್ದ ಅಂತ ನೋಡ್ಕೊಂಡು. 15 ವರ್ಷಗಳ ನಂತರ ನಿರ್ಮಾಣವಾದ ಈ ರಸ್ತೆಯನ್ನು ತೆರವುಗೊಳಿಸಿ ಡೈನೇಜ್ ನಿರ್ಮಿಸುತ್ತಿರುವ ಕಾರ್ಯವನ್ನು ಚುರುಕುಗೊಳಿಸಿ ಡೈನೇಜ್ ಕಾರ್ಯ ಮುಗಿದ ಮೇಲೆ ಇನ್ನೊಮ್ಮೆ ರಸ್ತೆ ನಿರ್ಮಿಸಿಕೊಡುವಂತೆ ಸ್ಥಳೀಯ ಜನರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿದ ಖ್ಯಾತ ಕಾದಂಬರಿಗಾರ್ತಿ ಗೀತಾ ನಾಗಭೂಷಣ್ ಅವರ ಮತದಾನದ ಮಾತು ಕಾರ್ಯಕ್ರಮ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಿಪೋತಿಯಿಂದ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ, ವೇತನ ಹೆಚ್ಚಳವನ್ನು ಆಗ್ರಹಿಸಿ ಜುಲೈ 25ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಸಮಿತಿಗಳಿಂದ ಬಂದ್ಗೆ ಕರೆ, ಸರ್ಕಾರಿ ಶಾಲೆಗಳಲ್ಲಿ ಪೂರೈಸುತ್ತಿರುವ ಬಿಸಿಯೂಟವನ್ನು ಆಯಾ ಶಾಲೆಗಳಲ್ಲಿ ತಯಾರಿಸುವಂತೆ ಕರವೇ ಮನವಿ, ಡ್ರೈನೇಜ್ ನಿರ್ಮಿಸಲು ಅಗೆದಿರುವ ರಸ್ತೆಯನ್ನು ಪುನಃ ನಿರ್ಮಿಸಿಕೊಡುವಂತೆ ಬಂಬು ಬಜಾರ್ ನಿವಾಸಿಗಳಿಂದ ಮನವಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೇಮ್ಸ್, ಯುನಿಕ್ ಸ್ಕೂಲ್ ನೇಮ್ಸ್. ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ್ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್, ವೈಟ್, ಬ್ಲಾಕ್ ಬೋರ್ಡ್ ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ AICTEಯಿಂದ ಮಾನ್ಯತೆ ಪಡೆದ ಮತ್ತು VTU ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇ&ಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, VLSI ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ,
ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657.